ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವನಗೌಡ. ನಮ್ಮ ಈ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಈ ಒಂದು ಪರಮೇಶಪ್ಪ ಇಂದ್ರಗುಂದಿ ಅವರ ಒಂದು ಮನೆಯಲ್ಲೇ ಮಾಡಿರ್ತಕ್ಕಂಥ ಒಂದು ಕೈತೋಟಕ್ಕೆ ಬಂದಿದ್ದೀವಿ. ಸೊ ಅವರು ಒಂದು ವೃತ್ತಿಯಲ್ಲಿ ಅವರು ಶಿಕ್ಷಕರಾಗಿದ್ದು ಈಗ ಒಂದು ನಿವೃತ್ತಿ ಜೀವನವನ್ನು ಅವರು ತಮ್ಮ ಹವ್ಯಾಸವಾಗಿ ಈ ಒಂದು ಕೈತೋಟವನ್ನು ಬೆಳೆಸೋದ್ರ ಮೂಲಕ ಅವರು ಸಾಗಿಸ್ತಾ ಇದ್ದಾರೆ. ಸೊ ಅವ್ರ ಮೂಲಕನೇ ನಾವು ಇವತ್ತು ಅವರು ಯಾವ ರೀತಿ ಈ ಒಂದು ಕೈತೋಟವನ್ನು ಸ್ಟಾರ್ಟ್ ಮಾಡಿದರು, ಹಾಗೆ ಈ ಒಂದು ಲಾಕ್ಡೌನ್ ಸಮಯದಲ್ಲೂ ಸಹ ಅವರು ಹೊರಗಡೆ ಮಾರುಕಟ್ಟೆಗೆ ಹೋಗದೆ ಹಾಗೆ ಯಾವ ರೀತಿ ತರಕಾರಿಗಳನ್ನು ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನು ಅವರೇ ಬೆಳೆದು ತಿಂತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಸೊ ನಮಸ್ಕಾರ ಸರ್. ಸೊ ನೀವು ಈಗ ಕೈತೋಟವನ್ನು ಸ್ಟಾರ್ಟ್ ಮಾಡಿದ್ರಿ, ಅದಾದ ನಂತರ ಇದನ್ನು ಬೆಳೆಯೋದಕ್ಕೋಸ್ಕರ ನೀವು ಎಲ್ಲಿಂದ ಬೀಜ ತಂದ್ರಿ, ಅದಾದಮೇಲೆ ಯಾವ ರೀತಿ ಇದಕ್ಕೆ ಗೊಬ್ಬರ ಮತ್ತು ಔಷಧಿಗಳನ್ನು ಹೊಡಿದಿದ್ದೀರಾ, ಬೆಳೆದಂತಹ ತರಕಾರಿಗಳನ್ನು ನೀವಷ್ಟೇ ಯೂಸ್ ಮಾಡ್ತಿದ್ದೀರಾ ಅಥವಾ ಬೇರೆ ಯಾರಿಗಾದರೂ ಕೊಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ನಾವು ಮೇದಾಗ ರಿಟೈರ್ಡ್ ಆದ್ವಿ, ನಿವೃತ್ತಿ ಆದಮೇಲೆ ಇಲ್ಲಿ ಬಂದಮೇಲೆ ಅದು ಏನು ಲಾಕ್ಡೌನು ಬಂತು, ಬಂದ ಬಳಿಕ ಇಲ್ಲಿ ಪಕ್ಕದಲ್ಲಿ ಮಾಡೋಣ ಅಂತೇಳಿ ಮಾಡಿದೆ. ನಮ್ಮ ಕೃಷಿ ಇಲಾಖೆಯಿಂದ ಬೀಜ ಕೊಟ್ಟರು, ಎಲ್ಲ ತರಕಾರಿ ಬೀಜನ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಬೀಜ, ಬೆಂಡಿ, ಜವಳಿ, ಹಾಗಲ, ಮುಳುಗಾಯಿ ಬೀಜ, ಆಮೇಲೆ ಪಪ್ಪಾಯಿ ಹಣ್ಣಿನ ಬೀಜ, ಸಲವರಿ ಬೀಜ, ಟೊಮ್ಯಾಟೊ, ಇವೆಲ್ಲವನ್ನು ಒಂದೊಂದು ಹಂತ ಹಂತವಾಗಿ ಮಾಡ್ಕೊಂತ ಬಂದು ಅದಕ್ಕೆ ನೀರು, ಗೊಬ್ಬರ, ನೀರನ್ನು ನಮ್ಮ ಬೋರ್ನಿಂದ ಮನೆ ಬೋರ್ನಿಂದ ಬೀಜಿ ನಂತರ ಅಲ್ಲಿ ಸಗಣಿ ಪಗಣಿ ಕಳಿಸಿ ಹಾಕಿದ್ವಿ. ಯಾವ ಸರ್ಕಾರಿ ಗೊಬ್ಬರ ಹಾಕಂಗಿಲ್ಲ, ಬೇರೆ ಏನು ಔಷಧಿ ಯೂಸ್ ಮಾಡಿಲ್ಲ. ಆಮೇಲೆ ಇದು ಮುಳುಗಾಯಿ ಗಿಡ ಜೂನ್ದಾಗ ಹಚ್ಚಿದ್ದು, ಹೋದ ವರ್ಷ ಜೂನ್ದಾಗ ಹಚ್ಚಿತ್ತು, ಇಲ್ಲಿವರೆಗೂ ಕಾಯಿ ಬಿಡ್ತತಿ. ಆಮೇಲೆ ನಂತರ ಮೆಣಸಿನ ಗಿಡ, ಅವು ಇನ್ನೂ ಅದಾವೆ, ಜೂನ್ದಾಗ ಹಚ್ಚಿದವು. ಮತ್ತು ಇದು ಚಳ್ಳವರಿ ಗಿಡ, ಆಮೇಲೆ ಬೆಂಡಿ, ಅವು ಹಗಲ ಹಾಗಲ, ಇವೆಲ್ಲವನ್ನು ಬಂದು ನಾವು ಉಪಯೋಗಿಸಿದ್ದಲ್ದನ ನಮ್ಮ ಸರ್ಕಲ್ನೊಳಗೆ ಯಾರು ಬರ್ತಾರೆ, ವಾಕ್ ಬರೋರು ಎಲ್ಲರೂ ಒಯ್ದಾರ, ಎಲ್ಲರಿಗೂ ಕೊಟ್ಟಿದ್ದವು. ಇದನ್ನು ನೋಡಿ ನಾವು ಮಾಡ್ಬೇಕಪ್ಪ ಅಂತೇಳಿ ಅವ್ರಿಗೂ ಒಂದು ಇದು ಬಂತು, ಆಸಕ್ತಿ. ಹಂಗಾಗಿ ಇವನ್ನ ನಾವು ಇವತ್ತಿನವರೆಗೂ ಮುಳುಗಾಯಿನ ಗಿಡನ, ಈಗ ಮುಳುಗಾಯಿನ ಗಿಡನ ತಿನ್ಸಾಕೈತೆ, ಆ ನಮೂನಿ ಮುಳುಗಾಯಿ ಬಿಡ್ತಾವೆ. ಇದು ಬರೀ ಒಂದು 5 ಗಿಡ ಹಚ್ಚಿದ್ದೇವೆ ಅಷ್ಟೇ. ಇಲ್ಲಿವರೆಗೂ ಹೋದ ಜುಲೈ ಜೂನ್ದಿಂದ ಹಿಡಿದು ಇಲ್ಲಿವರೆಗೂ ಒಂದು ತರಕಾರಿ ಕೊಂಡಿಲ್ಲ. ಇದರಿಂದ ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಚಲೋ, ನಾವು ಇಲ್ಲಿ ಹೊರಗೂ ಹೋಗಂಗಿಲ್ಲ, ಊರಾಗೂ ಪೆಟ್ಟಕ್ಕೂ ಹೋಗಂಗಿಲ್ಲ. ಅದರಿಂದ ನಮ್ಗೆ ಭಾಳ ತೃಪ್ತಿ ಅನಿಸುತ್ತೆ. ಧನ್ಯವಾದಗಳು ಸರ್. ಸೊ ವೀಕ್ಷಕರೇ, ಸೊ ನೀವು ನೋಡಿದ್ರಲ್ಲ, ಸೊ ಈಗ ಈ ಒಂದು ಹಾವೇರಿ ಒಂದು ಸಿಟಿಯಲ್ಲಿ ಇದ್ಕೊಂಡು ಅವರು ಒಂದು ಯಾವುದೇ ಈ ಒಂದು ಕೊರೋನಾ ಸಮಯದಲ್ಲೂ ಸಹ ಹೊರಗಡೆ ಹೋಗಲಿಲ್ಲ ಹಾಗೆ. ಸೊ ತಮ್ಮ ಮನೆಯ ಹತ್ತಿರನೇ ಅವರು ತಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಹಣ್ಣು ತರಕಾರಿಗಳನ್ನ ತಾವೇ ಬೆಳೆದು ತಿಂತಾ ಇದ್ದಾರೆ. ಅದೇ ಜೊತೆಗೆ ಬೇರೆ ಅಕ್ಕಪಕ್ಕದ ಮನೆಯವರಿಗೂ ಅವರು ತಮ್ಮ ಒಂದು ಈ ಬೆಳೆದಂತಹ ಹಣ್ಣು ತರಕಾರಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾನು ಈ ಒಂದು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಕೆಲವೊಂದು ಟೆರೆಸ್ ಗಾರ್ಡನ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಏನಾದರೂ